ರಾಜ್ ಬೊಮ್ಮಾಯಿ ಅವರನ್ನ ಆಯ್ಕೆ ಮಾಡಲಾಗಿದೆ ನೂತನ ಮುಖ್ಯಮಂತ್ರಿಯಾಗಿ. ಶಾಸಕಾಂಗ ಸಭೆಯಲ್ಲಿ ಅಧಿಕೃತ ಘೋಷಣೆ ಕೂಡ ಆಗಿದೆ. ಇದು ನಾವೇ ಬ್ರೇಕ್ ಮಾಡಿದ್ದು ನಮ್ಮಲ್ಲಿ ಮಾತ್ರ. ಯಾಕಂದ್ರೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮುಂಚೂಣಿಯಲ್ಲಿ ಬಂತು ರೇಸ್ ನಲ್ಲಿ, ಆ ಲಿಸ್ಟ್ ನಲ್ಲಿ. ಬೆಳಗ್ಗೆಯಿಂದ ಕೂಡ ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಲೇ ಇದ್ವಿ. ಯಾವ ಫ್ಯಾಕ್ಟರ್ಗಳಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಎಂ ಪಟ್ಟ ದಕ್ಕಬಹುದು ಅದನ್ನು ಕೂಡ ಪದೇ ಪದೇ ನಾವು ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಇದ್ವಿ. ಈಗ ಬಸವರಾಜ ಬೊಮ್ಮಾಯಿ ಅವರೇ ನೂತನ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ. ಬಿಎಸ್ವೈ ಅಭಯ ಬಸವರಾಜ ಬೊಮ್ಮಾಯಿ ಅವರಿಗೆ ಇತ್ತು, ಅದರಂತೆ ಅವರು ನೂತನ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ. ಬಹುತೇಕ ನಾಳೆಯೇ ಪ್ರಮಾಣ ವಚನ ಸ್ವೀಕರಿಸುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಅದಕ್ಕೊಂದಿಷ್ಟು ಪ್ರೊಸೀಜರ್ ಅಂತ ಇರುತ್ತೆ. ರಾಜ್ಯಪಾಲರ ಬಳಿಯಲ್ಲಿ ಟೈಮ್ ಅನ್ನ ಕೇಳಬೇಕಾಗತ್ತೆ. ಈ ತರ ಮುಖ್ಯಮಂತ್ರಿಯಾಗಿ ನಾನು ಪದಗ್ರಹಣ ಮಾಡ್ತೀನಿ, ಸಂಪುಟ ರಚನೆ ಮಾಡೋದಕ್ಕೂ ಕೂಡ ಪರ್ಮಿಷನ್ ಎಲ್ಲ ತಗೊಳ್ಬೇಕಾಗತ್ತೆ. ಅವೆಲ್ಲವೂ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋದು ಸಸ್ಪೆನ್ಸ್ ಆಗಿ ಉಳಿದಿತ್ತು. ಯಾಕಂದ್ರೆ ಹಲವಾರು ತಿಂಗಳುಗಳಿಂದ ಈ ಚರ್ಚೆಗಳು ನಡೀತಾ ಇತ್ತು. ನಾಯಕತ್ವ ಬದಲಾವಣೆ ಆಗುತ್ತೆ, ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ, ಅದ್ರ ಜೊತೆಯಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಯಾರಾಗ್ತಾರೆ ಅನ್ನೋ ಕುತೂಹಲ ಇತ್ತು. ಫೈನಲಿ ಹೈಕಮಾಂಡ್ ಯಡಿಯೂರಪ್ಪ ಅವರ ಮಾತಿಗೆ ಮನ್ನಣೆ ಕೊಟ್ಟಿದೆ, ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ನಾವು. ಯಾಕಂದ್ರೆ ಯಡಿಯೂರಪ್ಪ ಮುಂದೆ ಸವಾಲುಗಳು ಎಷ್ಟಿದೆ, ಹೈಕಮಾಂಡ್ ಮುಂದೆ ಕೂಡ ಅಷ್ಟೇ ಸವಾಲುಗಳಿದೆ. ಒಂದ್ ವೇಳೆ ಯಡಿಯೂರಪ್ಪ ಹೇಳದ ಯಾರ ಹೆಸರನ್ನ ಹೇಳಿರ್ತಾರೆ ಅವರನ್ನ ಮಾಡದೆ ಹೋದ್ರೆ ಮುಂದೆ ಏನಾಗಬಹುದು ಪಕ್ಷದಲ್ಲಿ, ಆ ಎಲ್ಲ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಕೊಂಡೇ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ. ಈಗ ಬೊಮ್ಮಾಯಿ ಅವರ ಹಾದಿಯೇನು ಹೂವಿನ ಹಾಸಿಗೆ ತರ ಇಲ್ಲ, ಬಹಳಷ್ಟು ಕಠಿಣತೆಯಿಂದ ಕೂಡಿದೆ. ಅದೆಲ್ಲವನ್ನೂ ಕೂಡ ಅವರು ಮ್ಯಾನೇಜ್ ಮಾಡಬೇಕಾಗುತ್ತೆ. ಫೈನಲಿ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಿತ್ತಲ್ಲ, ಅದಕ್ಕೆ ಉತ್ತರ ಸಿಕ್ಕಿದೆ. ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ನೂತನ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಅಧಿಕೃತವಾಗಿ ಈ ಹೆಸರು ಘೋಷಣೆ ಆಗಿದೆ. ಸೊ ಈಗ ಹೈಕಮಾಂಡ್ ಮಣೆ ಹಾಕಿರೋದ್ರಿಂದ ಮುಂದೆ ಪ್ರಕ್ರಿಯೆಗಳು ಅಫ್ಕೋರ್ಸ್ ನಡೆಯುತ್ತೆ, ಇಲ್ಲ ಅಂತಲ್ಲ. ಅಂದ್ರೆ ಪದಗ್ರಹಣ ಆಗುತ್ತೆ, ಸಂಪುಟ ರಚನೆ ಆಗುತ್ತೆ, ಅದಾದ ಮೇಲೆ ಅಂದ್ರೆ ಅಧಿಕಾರ ವಹಿಸಿಕೊಂಡ ಮೇಲೆ ಮುಂದೆ ಇರುವಂತ ಚಾಲೆಂಜ್ ಇದೆಯಲ್ಲ, ಆ ಸವಾಲುಗಳನ್ನ ಯಾವ ರೀತಿ ಎದುರಿಸ್ತಾರೆ ಬಸವರಾಜ ಬೊಮ್ಮಾಯಿ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈಗ ನಾಳೆನೇ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಬಸವರಾಜ ಬೊಮ್ಮಾಯಿ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ನಾಳೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಅಳೆದು ತೂಗಿ ಮಾನದಂಡಗಳು ಕೂಡ ಸಾಕಷ್ಟಿತ್ತು. ಯಾಕಂದ್ರೆ ಯಾವ ಸಮುದಾಯಕ್ಕೆ ಪಟ್ಟವನ್ನ ಕಟ್ಟಬೇಕಾಗುತ್ತೆ, ಪ್ರಾದೇಶಿಕವಾರು ನಾವು ನೋಡೋದಾದ್ರೆ ಉತ್ತರ ಕರ್ನಾಟಕದವರಿಗೆ ಸಿಗುತ್ತೆ, ಲಿಂಗಾಯತ ಸಮುದಾಯದವರಿಗೆ ಸಿಗುತ್ತೆ ಅಂತ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಅದರಂತೆ ಈಗ ಲಿಂಗಾಯತ ವೋಟ್ ಬ್ಯಾಂಕ್ ಉಳಿಸ್ಕೊಳ್ಳೋದಿದೆಯಲ್ಲ ಹೈಕಮಾಂಡ್ ಮಟ್ಟಿಗೆ, ಒಂದು ದೊಡ್ಡ ಸವಾಲಾಗಿತ್ತು. ಯಡಿಯೂರಪ್ಪ ನಂತರದ ನಾಯಕ ಯಾರಾಗ್ತಾರೆ, ಅದೇ ಸಮುದಾಯದ ನಾಯಕನಿಗೆ ಪಟ್ಟ ಕಟ್ಟಿದ್ರು ಕೂಡ ಆ ಹೆಸರು ಯಾರದ್ದಾಗಿರುತ್ತೆ ಅನ್ನೋ ಕುತೂಹಲ ಇತ್ತು. ಅಂತೂ ಇಂತೂ ಅದಕ್ಕೆ ಉತ್ತರ ಸಿಕ್ಕಿದೆ. ಬಸವರಾಜ ಬೊಮ್ಮಾಯಿ ಅವರು ಇದೀಗ ಆ ಪಟ್ಟವನ್ನ ಗಿಟ್ಟಿಸ್ಕೊಂಡಿದ್ದಾರೆ, ಕರ್ನಾಟಕದ ನೂತನ ಸಿಎಂ ಆಗಿದ್ದಾರೆ. ಮತ್ತೊಂದು ಇತಿಹಾಸ ಇಲ್ಲಿ ಸೃಷ್ಟಿಯಾಗಿದೆ. ಯಾಕಂದ್ರೆ ಇವರ ತಂದೆ SR ಪಾಟೀಲ್ ಅವರು ಕೂಡ, ಬೊಮ್ಮಾಯಿ ಅವರು ಕೂಡ, SR ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಈಗ ಬಸವರಾಜ ಬೊಮ್ಮಾಯಿ ಅವರ ಸರದಿ. ಸೊ ಅಲ್ಲಿಗೆ ಕರ್ನಾಟಕದಲ್ಲಿ ಮತ್ತೊಂದು ಇತಿಹಾಸ, ತಂದೆ ಮಗ ಅಧಿಕಾರವನ್ನ ವಹಿಸಿಕೊಂಡ್ರು ಅಂತ ಮತ್ತೊಂದು ಇತಿಹಾಸ ಕೂಡ ಈಗ ಸೃಷ್ಟಿಯಾಗಿದೆ. ಈಗ BSY ಮತ್ತೆ ಹೈಕಮಾಂಡ್ ಹೊಂದಾಣಿಕೆ ಅಂತ ಈ ಪಟ್ಟವನ್ನ ಕಟ್ಟಿದ್ದಾರೆ. ಯಾಕಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ಒಂದ್ ವೇಳೆ ಯಡಿಯೂರಪ್ಪ ಅವರು ಸೂಚಿಸಿದಂತ ಹೆಸರನ್ನ ಅಕಸ್ಮಾತ್ ಇವರು ಮಾಡದೆ ಇದ್ರೆ ಮುಂದೆ ಪಕ್ಷದಲ್ಲಿ ಒಂದಿಷ್ಟು ಬಿರುಕು ಮೂಡಬಹುದು. ಈಗ ಬೊಮ್ಮಾಯಿ ಮುಂದೆ ಚಾಲೆಂಜಸ್ ಇರೋದು ಪಕ್ಷವನ್ನ ಅಂದ್ರೆ ಸ್ವಪಕ್ಷೀಯರನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ತಾರೆ. ಈಗ ಬಂಡಾಯ ಏಳುವಂತ ಚಾನ್ಸಸ್ ಇರುತ್ತೆ ಸಂಪುಟಗಿರಿಯಲ್ಲಿ. ಯಾರಿಗೆಲ್ಲ ಈಗ ಸಚಿವರನ್ನಾಗಿ ಮಾಡ್ತಾರೆ, ಯಾರಿಗೆಲ್ಲ ಕೋಕ್ ಕೊಡ್ಬೇಕು, ಅದು ಹೈಕಮಾಂಡ್ ಹೇಳುತ್ತಾ ಅಥವಾ ಇವರು ಡಿಸಿಷನ್ಗೆ ಬಿಡ್ತಾರ, ಈ ಎಲ್ಲದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗಾಗಿ ಈಗ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನೆಕ್ಸ್ಟ್ ಬರುವಂತದ್ದು ದೊಡ್ಡ ಚಾಲೆಂಜ್ ಅಂದ್ರೆ ಅದು ಸಂಪುಟ ರಚನೆ. ಪ್ರತಿ ಬಾರಿ ನಾವು ಹೇಳ್ತೀವಿ ಅದು ಸಂಪುಟ ರಚನೆ ಇರ್ಬೋದು, ಪುನರ್ರಚನೆ ಇರ್ಬೋದು, ವಿಸ್ತರಣೆ ಇರ್ಬೋದು, ಯಾವುದು ಕೈ ಹಾಕಿದ್ರು ಕೂಡ ಅದೊಂದು ಜೇನುಗೂಡಿಗೆ ಕೈ ಹಾಕ್ದಂಗೆ, ಅಷ್ಟೊಂದು ಈಸಿಯಾಗಿ ಇರೋದಿಲ್ಲ.
ನೀವು ಎಷ್ಟೇ ಅಳದು ತೂಗಿ ಸಮರ್ಥ ನಾಯಕರು ಅಂತ ಹೇಳಿ ಪಟ್ಟವನ್ನ ಕಟ್ಟಿದ್ರು ಕೂಡ ಅಲ್ಲೊಂದಿಷ್ಟು ಬಣ ರಾಜಕೀಯ ಇರ್ಬೋದು, ಒಂದಿಷ್ಟು ವೈಮನಸ್ಸುಗಳಿರ್ಬೋದು, ಭಿನ್ನಮತ ಇವೆಲ್ಲವೂ ಕೂಡ ಹೇಳ್ತಾವೆ. ಫೈನಲಿ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನ ಹಿಡಿದಿಟ್ಕೊಳ್ಬೇಕು ಅಂದ್ರೆ ಈಗ ಹೈಕಮಾಂಡ್ ಮುಂದೆ ಕೂಡ ಒಂದು ದೊಡ್ಡ ಚಾಲೆಂಜ್ ಇತ್ತು. ಆ ಚಾಲೆಂಜ್ ಅನ್ನ ಇದೀಗ ಹೈಕಮಾಂಡ್ ಬಹುಶಃ ಬ್ಯಾಲೆನ್ಸ್ ಆಗಿ ನಿಭಾಯಿಸಿದೆ ಅಂತ ಕಾಣಿಸುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ ಈ ಹೆಸರನ್ನ ಬ್ರೇಕ್ ಮಾಡಿತ್ತು ಅಂದ್ರೆ ಅಳದು ತೂಗಿ BSY ಅಭಯ ಕೂಡ ಇರೋದ್ರಿಂದ ಬಸವರಾಜ್ ಬೊಮ್ಮಾಯಿ ಅವರು ಕರ್ನಾಟಕದ ನೂತನ CM ಆಗಬಹುದು ಅಂತ. ಅದರಂತೆ ಬೊಮ್ಮಾಯಿ ಅವರೇ ನೂತನ CM ಆಗಿ ಆಯ್ಕೆ ಆಗಿದ್ದಾರೆ. ಈಗ ಯಾವ್ಯಾವ ಲೆಕ್ಕಾಚಾರದ ಮೇಲೆ ಹೈಕಮಾಂಡ್ ಈ ಡಿಸಿಷನ್ಗೆ ಬಂದಿರಬಹುದು? ಪರಿಮಿತ ಶೆಟ್ಟಿ, ರಾಜ್ಯದ ನೂತನ CM ಆಗಿ ಮಾಜಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಆಯ್ಕೆ ಆಗಿದೆ. ಮೊದಲು ಕೋರ್ ಕಮಿಟಿ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿಯರ ಹೆಸರನ್ನು ಅಂತಿಮಗೊಳಿಸಲಾಯಿತು ಮತ್ತು ಆ ಸಭೆಯಲ್ಲೇ ಅವರಿಗೆ ಏನು ಪುಷ್ಪಗುಚ್ಛ ಕೊಟ್ಟು ಹಂಗಾಮಿ CM ಆಗಿರ್ತಕ್ಕಂಥ BS ಯಡಿಯೂರಪ್ಪನವರು ಸ್ವಾಗತವನ್ನು ಕೂಡ ಕೋರಿದ್ರು. ಇದೀಗ ಶಾಸನಪಕ್ಷ ಸಭೆಯಲ್ಲಿ ಕೂಡ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಆಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸರ್ಕಾರ ಮತ್ತು ಪಕ್ಷವನ್ನು ಮುನ್ನಡೆಸಬೇಕಾಗಿದೆ, ಮತ್ತೆ ಒಬ್ಬ ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಲಿಂಗಾಯತ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪರನ್ನ ಕೆಳಗಿಳಿಸಿದ್ದಕ್ಕೆ ಆಕ್ರೋಶವನ್ನು